ಗೆಳೆಯರೇ, ಬುಧವಾರದ ಬೆಳಗಿನ ಶುಭೋದಯ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಒಂದು ಐತಿಹಾಸಿಕವಾದ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಅತ್ಯಂತ ಮಹತ್ವವಾದಂಥ ಜಾಗ ಇದು. ಈ ಜಾಗ ಯಾವುದಪ್ಪ ಅಂತ ಹೇಳೋದಕ್ಕೆ ಮೊದಲೇ ಇದು ಎಲ್ಲಿದೆ ಅಂತ ಹೇಳ್ತೀನಿ. ಇದು ಬೆಂಗಳೂರಿನ ಹೃದಯ ಭಾಗವಾದ ಕಲಾಸಿಪಾಳ್ಯ, ಚಿಕ್ಕಪೇಟೆ, ಕಬ್ಬನ್ಪೇಟೆ ಮತ್ತು ನಗರ್ತಪೇಟೆಗಳ ಮಧ್ಯದಲ್ಲಿ ಹೂವಿನಂತೆ ಹುದುಗಿ ಕುಳಿತಿದೆ. ನಿಮಗೆ ಬೆಂಗಳೂರಿನ ಚಿಕ್ಕಪೇಟೆ ಗೊತ್ತು, ನಗರ್ತಪೇಟೆ ಅಂದರೆ ಏನು ಗೊತ್ತು, ಅರಳೆಪೇಟೆ ಅಂದರೆ ಏನು ಗೊತ್ತು, ಕಬ್ಬನ್ಪೇಟೆ ಅಂದರೆ ಏನು ಗೊತ್ತು. ಆದರೆ ಕಲಾಸಿಪಾಳ್ಯ ಅಂದ್ರೇನು, ಆ ಹೆಸರು ಯಾತಕ್ಕೆ ಬಂತು, ಬಹುಶಃ ನಿಮ್ಗೆ ಗೊತ್ತಿರಲಾರ್ದು. ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಹೈದರ್ ಅಲಿ ಖಾನ್ ಸಾಹೇಬರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ರಾಜ್ಯದಾದ್ಯಂತ ಒಟ್ಟು ಸೈನ್ಯ 160,000 ಸೈನಿಕರಿದ್ದರು. ಆ 160,000 ಸೈನಿಕರಿಗೆ ಬೇಕಾದಂಥ ಕತ್ತಿಗಳು, ಬಲ್ಲೆಗಳು, ಈಟಿಗಳು, ಭರ್ಜಿಗಳು ಇವುಗಳನ್ನು ಮಾಡಬೇಕಾದಂಥ ಸಮಯಕ್ಕೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಕಲಾಸಿಗಳು ಇಲ್ಲಿ ನೆಲೆಸಿದ್ರು. ಅಂಥ ಕಲಾಸಿಗಳು ನೆಲೆಸಿದಂಥ ಸ್ಥಳವನ್ನು ಇವತ್ತು ನಾವು ಕಲಾಸಿಪಾಳ್ಯ ಅಂತ ಕರಿತೀವಿ. ಬದಲಿಗಳು, ಈಟಿಗಳು, ಭರ್ಜಿಗಳನ್ನು ಮಾಡುವಂಥ ಕೆಲಸಗಾರನ್ನು ನಾವು ಕಲಾಸಿಗಳು ಅಂತ ಕರಿತೀವಿ. ಅಂಥ ಕಲಾಸಿಗಳು ಇದ್ದಂಥ ಊರೇ ಕಲಾಸಿಪಾಳ್ಯ ಆಯಿತು. ಅಷ್ಟೇ ಅಲ್ಲದೆ ಅವರು ಹೈದರ್ ಅಲಿ ಖಾನ್ರವರು ಯುದ್ಧ ಮಾಡುವಂಥ ಕಾಲಕ್ಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಸೈನ್ಯ ತಗೊಂಡೋಗುವಂಥ ಕಾಲದಲ್ಲಿ ಈ ಕಲಾಸಿಗಳು ಸಹ ಅವ್ರ ಜೊತೆ ಹೋಗಬೇಕಾಗಿತ್ತು. ಅಲ್ಲಿ ಬೇಕಾದಂಥ ಸಾವಿರಾರು ಜನರಿಗೆ ಅಡುಗೆ ಪಾತ್ರೆ ಪಗಡೆಗಳನ್ನು ಮಾಡಿಕೊಡಬೇಕಾಗಿತ್ತು. ಹಾಗಾಗಿಯೂ ಅವರನ್ನು ನಾವು ಕಲಾಸಿಗಳು ಅಂತ ಕರಿತಾ ಇದ್ವು. ಅವರಿದ್ದಂಥ ಊರೇ ಕಲಾಸಿಪಾಳ್ಯ ಆಯಿತು. ಈಗ ನಾನಿರೋವಂಥ ಪ್ರದೇಶದ ಮಹತ್ವವನ್ನು ಹೇಳಿ ಆಮೇಲೆ ಅದರ ಹೆಸರನ್ನು ಹೇಳ್ತೀನಿ. ಈಗ ನಾನಿರೋವಂಥ ಪ್ರದೇಶದ ಮಹತ್ವ, ಇದು ಹೈದರ್ ಅಲಿ ಖಾನ್ರವರು ಫ್ರೆಂಚರ ಸಹಾಯ ತಕ್ಕೊಂಡು ರಾಕೆಟ್ಗಳನ್ನು ತಯಾರಿಸ್ತಿದ್ದಂಥ ರಾಕೆಟ್ ಕಾರ್ಖಾನೆ. ಈ ರಾಕೆಟ್ ಕಾರ್ಖಾನೆ ಎಷ್ಟು ಮಹತ್ವದ್ದು ಅಂತಂದರೆ, ಭಾರತ 525 ಚಿಲ್ಲರೆ ಸಂಸ್ಥಾನಗಳ ರಾಜಮಹಾರಾಜರು, ಪಾಳ್ಳೆಗಾರರು ಆ ಕಾಲಕ್ಕೆ ಇನ್ನು ಕತ್ತಿ, ಬಲ್ಲೆ, ಭರ್ಜಿ, ಆನೆಗಳು, ಕುದುರೆಗಳ ಪದಾತಿ ದಳಗಳನ್ನೇ ಇಟ್ಟುಕೊಂಡು ಯುದ್ಧವನ್ನು ಮಾಡುತ್ತಿದ್ದಂಥ ಕಾಲದಲ್ಲಿ ಹೈದರ್ ಅಲಿ ಖಾನ್ ಸಾಹೇಬರು ತಮ್ಮ ಮುಂದಾಲೋಚನೆಯಿಂದ, ದೂರದೃಷ್ಟಿಯಿಂದ ಫ್ರೆಂಚರನ್ನು ಕರೆದುಕೊಂಡು ಬಂದು ಫ್ರೆಂಚ್ ತಂತ್ರಜ್ಞರನ್ನು ಕರೆಸಿ ರಾಕೆಟ್ಟುಗಳನ್ನು ತಯಾರಿಸಿ ಶತ್ರುಗಳ ಮೇಲೆ ದಾಳಿ ಮಾಡುವಂಥ ಒಂದು ಯೋಜನೆಯನ್ನು ನಿರೂಪಿಸಿದರು. ಅವರ ದುರುದೃಷ್ಟಿಗೆ ನಾವಿಲ್ಲಿ ಮೆಚ್ಚಿಕೊಳ್ಬೇಕಾಗಿದೆ. ಈ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ತಾರಾಮಂಡಲ ಪೇಟೆ ಅಂತ ಕರಿತೀವಿ. ತಾರಾಮಂಡಲ ಅಂದರೆ ಏನಪ್ಪ, ಸರಳಗನ್ನಡದಲ್ಲಿ ತಾರಾಮಂಡಲ ಅಂದರೆ ಒಂದು ನಕ್ಷತ್ರಗಳ ಗುಂಪು. ಇಲ್ಲಿನ ರಾಕೆಟ್ಗಳು ಪ್ರಯೋಗಾರ್ಥವಾಗಿ ಸಿಡಿದಂಥ ಕಾಲಕ್ಕೆ ಮೇಲೆ ಹೋಗಿ ಚಿಕ್ಕಪೇಟೆ ತುಂಬೆಲ್ಲ ಅದು ನಕ್ಷತ್ರಗಳ ಸಿಡಿದಂತೆ ಆಗ್ತಿತ್ತು. ಚಿಕ್ಕಪೇಟೆ ಜನ ಏನಪ್ಪ ನಕ್ಷತ್ರ ಎಲ್ಲ ಕೆಳಕ್ಕೆ ಬಂದುಬಿಡ್ತೇನೋ ಅಂತ ಹೇಳಿ ಗಾಬರಿಯಾಗಿ ಮನೆಯಿಂದ ಈಚೆ ಓಡ್ಬಂದು ನೋಡ್ತಿದ್ದು ಅಂತ ಇತಿಹಾಸಕಾರರು ಬರೀತಾರೆ. ಹಾಗಾಗಿ ನಕ್ಷತ್ರಗಳೆಲ್ಲ ಗುಂಪು ಕಟ್ಕೊಂಡು ಇಲ್ಲಿ ಮಿನುಗುತ್ತಿದ್ದಂಥ ಕಾಲಕ್ಕೆ ಇದನ್ನು ತಾರಾಮಂಡಲ ಪೇಟೆ ಅಂತ ಕರೆದರು. ಈ ಸ್ಥಳ ತುಂಬ ಐತಿಹಾಸಿಕವಾದದ್ದು, ತುಂಬ ಪ್ರಾಮುಖ್ಯವಾದದ್ದು. ಯಾಕೆ ಅಂತ ಅಂದರೆ, ಇಡೀ ಭಾರತದ ಜನರು ಇನ್ನೂ ಕತ್ತಿಗಳಿಂದ ಯುದ್ಧ ಮಾಡ್ತಿದ್ದ ಕಾಲದಲ್ಲಿ ಇವರು ರಾಕೆಟ್ಗಳನ್ನು ತಯಾರಿಸಿ ತುಂಬ ಮುಂದಕ್ಕೆ ಹೋಗಿ ತಮ್ಮ ಸಮಕಾಲೀನ ಮಹಾರಾಜರುಗಳಿಂದ ತುಂಬ ಮುಂದಾಲೋಚನೆಯನ್ನು ಮಾಡಿ ಅವರುಗಳ ಹೆಡುಮರಿಯನ್ನು ಕಟ್ಟೋದಕ್ಕೆ ಹೈದರ್ ಅಲಿ ಖಾನ್ ಸಾಹೇಬರು ತುಂಬ ಪ್ರಯತ್ನವನ್ನು ಪಟ್ಟರು ಅಂತ ನಾವು ಹೇಳ್ಕೋಬೋದು. ನೋಡಿ, ನಮ್ಮ ಬೆಂಗಳೂರಿನ ನೆಲದ ಗುಣಾನೆ ಹೀಗೆ ಕಣ್ರಿ. ಹೈದರ್ ಅಲಿ ಖಾನ್ ಸಾಹೇಬರು ತಮ್ಮ ಕಾಲದಲ್ಲಿ ಯಾರು ಯೋಚನೆ ಮಾಡಿದಂಥ ರಾಕೆಟನ್ನು ಕಂಡಿಡಿದರೆ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಇಡೀ ಭಾರತದಲ್ಲಿ ಒಂದೇ ಒಂದು ಸೈಕಲ್ ಫ್ಯಾಕ್ಟ್ರಿ ಇಲ್ಲದೆ ಇರುವಂಥ ಕಾಲಕ್ಕೆ ನಾವು ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂತ HAL ಫ್ಯಾಕ್ಟ್ರಿನ ನಾವು ಕಟ್ತೀವಿ. ಇದು ನಮ್ಮ ನೆಲದ ಗುಣ, ಇದು ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆ. ಇವತ್ತಿಷ್ಟು ಸಾಕು ಅನ್ಕೋತೀನಿ ಸ್ನೇಹಿತರೆ. ಮುಂದಿನ ವಾರ ಇನ್ನೊಂದು ರೋಚಕವಾದ ಕಹಾನಿಯೊಂದಿಗೆ, ಇನ್ನೊಂದು ಐತಿಹಾಸಿಕವಾದಂಥ ತಾಣದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ನಾನು ಹೇಳೋದು ಮರೆತೆ, ಇಡೀ ರಾಕೆಟ್ ಫ್ಯಾಕ್ಟ್ರಿ ಇವತ್ತು ನಾಮಾವಶೇಷ ಆಗೋಗಿದೆ. ನಾಮಾವಶೇಷ ಆಗೋಗಿ ಇಲ್ಲಿ ಬರೀ ಮೈದಾನ ಉಳ್ಕೊಂಡಿದೆ. ಆ ರಾಕೆಟ್ ಫ್ಯಾಕ್ಟ್ರಿಯಲ್ಲಿ ಉಳಿದಿರೋಂಥ ಒಂದೇ ಒಂದು ಅವಶೇಷ ಈ ಕಲ್ಲಿನ ಕಂಬ. ನೀವು ನೋಡ್ಬೋದು, ಇದೊಂದು ಕಲ್ಲಿನ ಕಂಬವನ್ನು ನೋಡಿ ನೀವೆಲ್ಲ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ತೋರಿಸಿ, ನಮ್ಮ ಇತಿಹಾಸವನ್ನು ಎಲ್ಲರಿಗೂ ತಿಳಿಸಿ, ನಮ್ಮ ಇತಿಹಾಸವನ್ನು ಎಲ್ಲರೂ ತಿಳ್ಕೊಳ್ಳೋ ಹಂಗಾಗಲಿ.